ನಮಸ್ಕಾರ ಕುಚ್ಕೋಸ್, ಎಲ್ಲರಿಗೂ ಮತ್ತೊಮ್ಮೆ ನನ್ನ ಈ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಅಂತ ಹೇಳ್ತಾ ಇಂದು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದ ಕುರಿತು ನಿಮ್ ಜೊತೆಗೆ ಮಾತನಾಡಬೇಕಂತ ಬಂದಿನಿ. ಅದ್ಯಾವ್ದಪ್ಪ ಅಂತಂದ್ರ ನಟ ರಘುವೀರ್ ಅವರ ಕುರಿತು. ಸ್ಯಾಂಡಲ್ವುಡ್ ನಟ ರಘುವೀರ್ ಅವರ ಹೆಸರು ಎಲ್ಲರಿಗೂ ಚಿರಪರಿಚಿತ. ಚೈತ್ರದ ಪ್ರೇಮಾಂಜಲಿ ಹಾಗೂ ಶೃಂಗಾರ ಕಾವ್ಯ ಸಿನಿಮಾಗಳಲ್ಲಿ ನಟಿಸಿ ಜನಮನ ಗೆದ್ದಿದ್ದ ಈ ನಟ ಆಗರ್ಭ ಶ್ರೀಮಂತರ ಮನೆಮಗ. ಅಪ್ಪ ಪ್ರಸಿದ್ಧ ಕಾಂಟ್ರಾಕ್ಟರ್ ಆಗಿದ್ದು ಹಣಕಾಸಿಗೆ ಯಾವುದೇ ಸಮಸ್ಯೆ ಇರಲಿಲ್ಲ. ರಘುವೀರ್ಗೆ ಚಿಕ್ಕಂದಿನಿಂದನೂ ತಾವು ಸಿನಿಮಾ ನಟ ಆಗ್ಬೇಕಂತ ಕನಸಿತ್ತು. ಆದರೆ ಅದನ್ನ ಅಪ್ಪನ ಬಳಿ ಎಂದು ಹೇಳಿಕೊಂಡಿರಲಿಲ್ಲ ಅಂತ. ಬಳಿಕ ಒಮ್ಮೆ ಹೇಳಿಕೊಂಡು ತಮ್ಮ ಕನಸನ್ನ ನನಸು ಮಾಡಿಕೊಂಡ್ರು. ಕಾಂಟ್ರಾಕ್ಟರ್ ಆಗಿದ್ರು ಅಂಡ್ ಮಗನ ಈ ಇಚ್ಛೆಯನ್ನ ಪೂರೈಸಲಿಕ್ಕೆ ಅವರು ಸ್ವತಃ ನಿರ್ಮಾಣ ಮಾಡಿದಂತಹ ಎಸ್ ನಾರಾಯಣ ಅವರ ನಿರ್ದೇಶನ ಇದ್ದಂತಹ ಚಿತ್ರ ಚೈತ್ರದ ಪ್ರೇಮಾಂಜಲಿ. ಈ ಚೈತ್ರದ ಪ್ರೇಮಾಂಜಲಿ ಚಿತ್ರಕ್ಕೆ ಹಂಸಲೇಖ ಸಂಗೀತದಲ್ಲಿ ಇಂಪಾದ ಹಾಡುಗಳು ಮೂಡಿ ಬಂದವ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಕೆ ಎಸ್ ಚಿತ್ರ ಅವರ ಕಂಠಸಿರಿಯಲ್ಲಿ ಮೂಡಿ ಬಂದಿದ್ದ ಹಾಡುಗಳು ಅಪಾರ ಜನಮನ್ನಣೆಯನ್ನ ಗಳಿಸಿದ್ವು. ಆ ಕಾಲದಾಗ ರಘುವೀರ್ ನಟನೆಯ ಚೈತ್ರದ ಪ್ರೇಮಾಂಜಲಿ ಸಿನಿಮಾ 100 ದಿನಗಳಿಗೂ ಮೀರಿ ಪ್ರದರ್ಶನ ಕಂಡಿದ್ದು ಭಾರಿ ಕಲೆಕ್ಷನ್ ಮಾಡಿತ್ತು. ಅಂಡ್ ಹಾಡನ್ನ ಕೇಳ್ಬೇಕಾ, ಆ ಹಾಡುಗಳನ್ನ ಜನರು ಇಂದಿಗೂ ಮರೆತಿಲ್ಲ. ಚೈತ್ರದ ಪ್ರೇಮಾಂಜಲಿ ಸಕ್ಸಸ್ ನಂತರ ಮುಂದೆ ಹಲವಾರು ಸಿನಿಮಾಗಳನ್ನ ರಘುವೀರ್ ಅವರು ಮಾಡಕ್ಕೆ ಶುರು ಮಾಡಿದ್ರು. ಅದರಲ್ಲಿ ಪ್ರಮುಖವಾದ ಒಂದು ಸಿನಿಮಾ ಅಂದ್ರ ಶೃಂಗಾರ ಕಾವ್ಯ. ಈ ಶೃಂಗಾರ ಕಾವ್ಯ ಬಳಿಕ ಆ ಚಿತ್ರದ ನಟಿ ಸಿಂಧು ಅವರ ಜೊತೆಗೆ ನಟ ರಘುವೀರ್ ಅವರಿಗೆ ಲವ್ ಆಗ್ಬಿಟ್ಟಿತ್ತು. ಸಿಂಧುವನ್ನ ಮದುವೆ ಮಾಡಿಕೊಳ್ಳುವುದಾಗಿ ರಘುವೀರ್ ಅಪ್ಪನಿಗೆ ತಿಳಿಸಿದ್ರು. ಆದ್ರೆ ಅವರಪ್ಪ ಇದಕ್ಕೆ ಒಪ್ಪಲಿಲ್ಲ. ಅಷ್ಟೇ ಅಲ್ಲ, ಮಗನಿಗೆ ಬುದ್ಧಿ ಹೇಳಿದ್ರು, ಇದು ನಮಗೆ ಸರಿ ಬರಂಗಿಲ್ಲ ಅಂತ ತಿಳಿಸಿದ್ರು. ಆದ್ರೂ ಅಪ್ಪನ ಮಾತನ್ನ ಕೇಳದ ರಘುವೀರ್ ಅವರು ಮನೆಯಿಂದ ಹೊರಹೋಗಿ ಸಿಂಧುವನ್ನ ಮದುವೆಯಾಗಿ ತಮ್ಮದೇ ಆದ ಹೊಸ ಸಂಸಾರವನ್ನ ಶುರು ಮಾಡಿದ್ರು. ಆದ್ರ ವಿಧಿಲಿಖಿತ ಬೇರೆನೇ ಇತ್ತು, ಅದು ರಘುವೀರ್ ಅವರಿಗೆ ಗೊತ್ತಿರಲಿಲ್ಲ ಅಷ್ಟೇ. ಶೃಂಗಾರ ಕಾವ್ಯ ಬರೆದನು ಸಂಗೀತ ಸಾರ ಸುರಿದನು. ಹೇಗೋ ರಘುವೀರ್ ಅವರ ಜೀವನ ಸಾಗ್ತಾ ಇತ್ತು. ತಾವಂದ್ಕೊಂಡಂತಹ ಒಂದು ಸಕ್ಸಸ್ ಅನ್ನ ಕಂಡಿದ್ರು. ಅದ್ರ ಜೊತೆಗೆ ತಾವು ಪ್ರೀತಿಸಿದ ಹುಡುಗಿ ಈಗ ಅವರನ್ನ ಮದುವೆಯಾಗಿ ಒಂದು ಒಳ್ಳೆಯ ಪುಟ್ಟ ಸಂಸಾರವನ್ನು ನಡೆಸಿದ್ರು. ಅಂತಹ ಸಂದರ್ಭದಲ್ಲಿ ನಟಿ ಸಿಂಧು ಸುನಾಮಿ ಸಂತ್ರಸ್ತರಿಗೆ ಪರಿಹಾರ ನೀಡಕ್ಕಂತ ಹೋದಾಗ ಮೂಗಿನೊಳಗೆ ಧೂಳು ಸೇರ್ಕೊಂಡು ಕೋಮಾಗೆ ಹೋಗ್ಬಿಟ್ರಂತ. ಬಳಿಕ ಲಂಗ್ ಇನ್ಫೆಕ್ಷನ್ ಇಂದ ಯಾವುದೇ ಚಿಕಿತ್ಸೆ ಫಲಕಾರಿಯಾಗದನ್ನ ಅವರು ತೀರ್ಕೊಂಡ್ಬಿಟ್ರು. ಇನ್ನು ಸಿಂಧು ಅವರು ಸತ್ತ ಬಳಿಕ ಖಿನ್ನತೆಗೆ ಜಾರಿದ ನಟ ರಘುವೀರ್ ಹಾಸಿಗೆಯನ್ನ ಹಿಡಿದ್ಬಿಟ್ರಂತ. ಅದಾದ್ಮೇಲೆ ಅಕ್ಷರಶಃ ಹುಚ್ಚನಂಗ ಬೀದಿ ಬೀದಿ ಅಲಿತಿದ್ರಂತ. ಹಿಂಗ ಅವರು ಮನೆಯಿಂದ ಹೊರಗೆ ಅಲೆಮಾರಿ ಹಂಗ ಅಲಿಯುತ್ತಿದ್ದನ್ನ ನೋಡಿ ಅವರಪ್ಪ ಸಂಕಟಪಟ್ರಂತ. ಮುಂದೆ ರಘುವೀರ್ ಅವರ ತಂದೆ ತನ್ನ ಸೋದರಿಯ ಮಗಳೊಂದಿಗೆ ರಘುವೀರ್ ಅವರಿಗೆ ಮತ್ತೊಂದು ಮದುವೆ ಮಾಡಿ ಹೊಸ ಜೀವನ ಪ್ರಾರಂಭಿಸಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ರು. ಆದ್ರೆ ರಘುವೀರ್ ದುರಂತದ ಕತೆ ಅಲ್ಲಿಗೆ ಮುಗಿಲಿಲ್ಲ. ಒಂದು ದಿನ ತೀವ್ರ ಹೊಟ್ಟೆ ನೋವಿನಿಂದ ಬಳಲಿದ ರಘುವೀರ್ ಅವರು ಯಾವ ಚಿಕಿತ್ಸೆಗೂ ಸ್ಪಂದಿಸದನ May 8, 2014 ತಮ್ಮ 46ನೇ ವಯಸ್ಸಿಗೆ ದುರಂತ ಅಂತ್ಯವನ್ನ ಕಂಡ್ರು. ಅತ್ತೆಯ ಮಗಳನ್ನ ಮನೆ ತುಂಬಿಸಿಕೊಂಡ್ರು ರಘುವೀರ್ ಅವರ ಆಯಸ್ಸು ಮುಗಿದು ಹೋಗಿತ್ತು. ಕುಚ್ಕುಜ್, ಇದನ್ನೆಲ್ಲ ನೋಡಿದಾಗ ನನಗ ಅನ್ಸುದು ಒಂದ, ಬಹಳಷ್ಟು ಜನ ನಮಗ ಒಳ್ಳೆಯ ಅಂತಸ್ತಿಲ್ಲ, ಆಸ್ತಿ ಇಲ್ಲ, ದುಡ್ಡಿಲ್ಲ ಅಂತೆಲ್ಲ ಕೊರಗ್ತಿರ್ತಾರ. ಆದ್ರ ಅವರಿಗೆ ಒಂದು ಒಳ್ಳೆಯ ಬದುಕೈತಿ ಅನ್ನೋದನ್ನ ಮರ್ತಿರ್ತಾರ. ಅಂತವರು ಈ ರಘುವೀರ್ ಅವರಂತಹ ಜೀವನ ಉದಾಹರಣೆಗಳನ್ನ ತೆಗೆದುಕೊಳ್ಬೇಕು. ಯಾಕಂದ್ರ ಒಂದೇ ಒಂದು ಬದುಕಿನಲ್ಲಿ ನಾವು ಎಲ್ಲಾ ತಪ್ಪುಗಳನ್ನ ಮಾಡಿ ಕಲಿಯಲಿಕ್ಕೆ ಸಾಧ್ಯ ಆಗಂಗಿಲ್ಲ. ಕೆಲವೊಂದು ಘಟನೆಗಳನ್ನ, ಕೆಲವೊಬ್ಬರ ಜೀವನಗಳನ್ನ ನಾವು ವೀಕ್ಷಿಸಿ ನಮ್ಮ ಜೀವನದ ತಪ್ಪುಗಳನ್ನ ಸರಿ ಮಾಡ್ಕೊಳ್ಬೇಕಾಗ್ತದೆ. ವೆಲ್, ರಘುವೀರ್ ಅವರ ಕುರಿತು ಅಥವಾ ಅವರ ಜೀವನದ ಕುರಿತು ಅಥವಾ ಇವತ್ತಿನ ಈ ವಿಡಿಯೋದ ಕುರಿತು ನಿಮಗೇನಾದರೂ ಹೇಳೋದಿದ್ರ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸ್ರಿ. ಅಂಡ್ ಈ ಮಾಹಿತಿ ಇಷ್ಟವಾಗಿದ್ರ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಯಾಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿದ್ರ ಅದು ಮತ್ತಷ್ಟು ವಿಷಯಗಳನ್ನ, ಮತ್ತಷ್ಟು ವಿಡಿಯೋಗಳನ್ನ ನಿಮಗಾಗಿ ಮಾಡಕ್ಕ ನಮಗೆ ಹುಮ್ಮಸ್ ಬರ್ತದ. ಸೊ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡ್ರಿ ಅಂತ ಹೇಳ್ತೀನಿ. ವೆಲ್, ಕುಚ್ಕೂಸ್, ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಜೊತೆ ಮಾತನಾಡಕ್ಕಂತ ಬರ್ತೀನಿ. ಅಲ್ಲಿವರೆಗೂ ಎಲ್ಲೇ ಇರಿ, ಹೆಂಗೆ ಇರಿ,
ಯಾವತ್ತೂ ಖುಷಿಯಾಗಿರಿ ಅಂತ ಹೇಳ್ತಾ ಟೇಕ್ ಕೇರ್, ಧನ್ಯವಾದಗಳು.